ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ಬೆಂಗಳೂರಲ್ಲಿ ನನಗೆ ತುಂಬ ಕರಾಳ ದಿನ ಅಂತ ಹೇಳ್ಬೋದು. ಒಂದು 10 ಜನ ಬಂದು ನನಗೆ ಇವತ್ತು ಹೊಡೆದಿದ್ದಾರೆ. ನಿಮ್ಗೇನಾದರೂ ಇದರ ಕಾರಣವನ್ನು ಕೇಳಿದರೆ ನಿಜವಾಗ್ಲೂ ನೀವು ನಗ್ತೀರಾ. ಅದೇನು ಆಯ್ತಂದರೆ, 4 ದಿವಸದ ಹಿಂದೆ ನಾನು ಮೆಜೆಸ್ಟಿಕ್ಕಿಂದ ಎಲ್ಲಿಗೆ ಹೋಗಬೇಕಿತ್ತು. ಅಪ್ಪರ್ ಬ್ರಿಡ್ಜಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿ ಒಂದು ಹುಡುಗಿ ಹತ್ತಿರ ಬಂದು ಅವಳ ಮೈ ಮುಟ್ಟಿ ಎಷ್ಟು ರೇಟ್ ಅಂತ ಕೇಳ್ತಾನೆ. ಆ ಹುಡುಗಿ ಅಲ್ಲಿಂದ ಜೋರಾಗಿ ಹತ್ಕೊಂಡು ಅಲ್ಲಿಂದ ಓಡ್ತಾಳೆ. ಆ್ಯಕ್ಚುಲಿ ನನಗೆ ಆವಾಗ ಗೊತ್ತಾಗಲಿಲ್ಲ ಅಲ್ಲಿ ಏನು ನಡೀತಾ ಉಂಟು ಅಂತ. ಅದರ 3ನೇ ದಿವಸ ನಾನು ಅಲ್ಲಿಂದ ವಾಪಸ್ಸಾಗುವಾಗ ಗೊತ್ತಾಯಿತು, ಬೆಂಗಳೂರಿನ ಮೆಜೆಸ್ಟಿಕ್ಕಲ್ಲಿ ವೇಷವಾಟಿಕೆ ತುಂಬ ನಡೀತಾ ಇದೆ ಅಂತ. ಬೆಂಗಳೂರಿನ ಮೆಜೆಸ್ಟಿಕ್ಕಲ್ಲಿ ವೇಷವಾಟಿಕೆ ಯಾವ ರೀತಿ ನಡೆಯುತ್ತೆ ಅಂದರೆ, ಅವರೇ ನಿಮ್ಮ ಹತ್ರ ಬಂದು ಕೇಳ್ತಾರೆ ಇಷ್ಟು ರೇಟ್ ಬರ್ತೀರಾ ಅಂತ. ಆದರೆ ನಾನು ಹೇಳೋಕ್ಕೆ ಹೊರಟಿರೋದು ಇದಲ್ಲ. ಆ ಬ್ರಿಡ್ಜ್ ಮೇಲೆ ಹೆಂಗಸರು ಒಬ್ರೊಬ್ರು ನಿಂತ್ಕೊಂಡ್ರೆ ಅಲ್ಲಿಯವರು ಏನಂತ ತಿಳ್ಕೊಳ್ತಾರಂತ ನಿಮ್ಗೆ ಈಗ ಅರ್ಥ ಆಯ್ತಲ್ಲ. ನಾನೇನು ಮಾಡಿದೆ ಅಂದರೆ, ಆ ವಿಷಯನ ಅಲ್ಲಿ ಒಬ್ಬ ಪೊಲೀಸಿಗೆ ಹೇಳಿದೆ. ಅವನು ಹೇಳ್ದ, ಇದೆಲ್ಲ ಇಲ್ಲಿ ಮಾಮೂಲು ರೀ, ಯಾರಿಂದ ಇದನ್ನು ಏನು ಮಾಡೋಕ್ಕಾಗಲ್ಲ ಅಂತ ಹಾಗೆ ಹೇಳ್ತಾರೆ. ಅದರ 3ನೇ ದಿವಸ ನಾನು ಅದೇ ರಸ್ತೆಯಲ್ಲಿ ಬರ್ತಾ ಇರುವಾಗ ಒಂದು ಹುಡುಗಿ ಬಂದು ಹೇಳ್ತಾಳೆ. ನಾನು ಅವಳ ಹತ್ರ ಎಲ್ಲ ಕೇಳಿದೆ, ಯಾಕೆ ಈ ರೀತಿ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಆಗ ಅವರು ಹೇಳ್ತಾರೆ, ಅವರು ಬೇರೆ ರಾಜ್ಯದಿಂದ ಬಂದವರಂತೆ. ಅಲ್ಲಿಂದ ಅವರನ್ನು ಯಾರೋ ಈ ರೀತಿ ಮೋಸ ಮಾಡಿ ಒಂದ್ಸಲ ವೇಷವಾಟಿಕೆ ಒಳಗೆ ಹಾಕ್ತಾರೆ. ಮತ್ತೆ ಇವ್ರಿಗೇನಂದರೆ, ಇವರಿಗೆ ಒಂದ್ಸಲಕ್ಕೆ ಮಿನಿಮಮ್ 1,000 ಚಾರ್ಜ್ ಮಾಡ್ತಾರೆ. ದಿವಸಕ್ಕೆ 10-20 ಜನ ಇವರನ್ನು ಕರ್ಕೊಂಡು ಹೋಗ್ತಾರಂತೆ. ನೀವು ಇಮ್ಯಾಜಿನ್ ಮಾಡಿ, ದಿವಸಕ್ಕೆ 10-20,000 ಸಂಬಳ, ತಿಂಗಳಿಗೆ 2-3 ಲಕ್ಷ ಸಂಬಳ. ಹಾಗಾಗಿ ಇವರಿಗೆ ಈಗ ಏನಾಗಿದೆ ಅಂದರೆ, ಇದನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಒಬ್ಬ ಹೆಂಗಸು ಹೇಳ್ತಾರೆ, ಅವಳಿಗೆ ಅವಳ ಊರಿನಲ್ಲಿ 2-3 ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇದೆಯಂತೆ. ಇಲ್ಲಿ ಒಂದು ಖುಷಿಯ ವಿಷಯ ಅಂದರೆ, ನಮ್ಮ ಕರ್ನಾಟಕದವರು ಯಾರು ಈ ಮೆಜೆಸ್ಟಿಕ್ನಲ್ಲಿ ಕಾಣಲಿಕ್ಕೆ ಸಿಗಲ್ಲ. ಬೇರೆ ಬೇರೆ ರಾಜ್ಯದಿಂದ ಬಂದವರು ಮಾತ್ರ ನಿಮಗೆ ಬೆಳಿಗ್ಗೆ 10 ಗಂಟೆಗೆ ಬರ್ತಾರೆ ಇಲ್ಲಿ. ರಾತ್ರಿ 10-11 ಗಂಟೆಗೆ ಎಷ್ಟಂದರೆ, ಜನಗಳು ಕುಳಿತುಕೊಳ್ಳುವ ಆಸನದಲ್ಲೇ ಕುಳಿತು ಜನರನ್ನು ಕರೀತಾ ಇರ್ತಾರೆ. ಸೊ ನಾನೇನು ಮಾಡಿದೆ, ಅಲ್ಲಿಂದ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೆ. ಆದರೆ ನನಗೆ ಗೊತ್ತಿರಲಿಲ್ಲ ಅವರು ಮಂಗಳ ಮುಖಿಯರು ಅಂತ. ನಾನು ವಿಡಿಯೋ ಮಾಡ್ತಾ ಇರುವಾಗ ಒಬ್ಬಾಕೆ ಬಂದು ಹೇಳಿದ್ಲು, ವಿಡಿಯೋ ಮಾಡ್ತಾ ಇದೆಯಲ್ಲ, ಡಿಲೀಟ್ ಮಾಡು ಅಂತ. ಸೊ ನನ್ನ ಮೊಬೈಲನ್ನು ಕಿತ್ಕೊಂಡ್ರು, 2 ವಿಡಿಯೋಸ್ ಡಿಲೀಟ್ ಮಾಡಿದರು. ಮತ್ತು ಅವರು ಒಂದು 10 ಜನ ಒಟ್ಟಾಗಿ ಬಂದು ಒಂದು 2-3 ಮಂದಿ ಚಿಕ್ಕ ಚಿಕ್ಕ ಒದೆ ಕೊಟ್ಟರು. ತಮಾಷೆ ವಿಷಯ ಅಲ್ಲ ಸ್ನೇಹಿತರೆ, ಸ್ವಲ್ಪ ಸೀರಿಯಸ್ಸಾಗಿ ಯೋಚನೆ ಮಾಡಿ. ಮತ್ತು ನಾನು ಅವ್ರ ಹತ್ರ ಹೇಳಿದೆ, ನಾನು ನೀವು ಮಂಗಳ ಮುಖಿಯರಂತ ವಿಡಿಯೋ ಮಾಡ್ತಾ ಇಲ್ಲ, ಅಲ್ಲಿ ಮೇಲೆ ಎಲ್ಲ ಇದ್ದಾರಲ್ಲ ಅವರೇ ಅಂತ ತಿಳ್ಕೊಂಡು ನಾನು ಇಲ್ಲಿ ಬಂದೆ ಅಂತ ಅವ್ರ ಹತ್ರ ಕ್ಲಿಯರಾಗಿ ಹೇಳಿದೆ. ಅದರಲ್ಲಿ ಹೆಚ್ಚಿನವರು ವಿದ್ಯಾವಂತರು, ಒಂದು 2-3 ಮಂದಿ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ. ಅದರಲ್ಲಿ ಒಬ್ಬಾಕೆ ಅವಳ ಜೀವನದ ಕಥೆಯನ್ನು ಹೇಳ್ತಾಳೆ. ಅವಳು ಹಾಗಂತ ಗೊತ್ತಾದ ಕೂಡಲೇ ಅವಳ ಅಪ್ಪ ಅಮ್ಮ ಮನೆಯಿಂದ ಹೊರಗಾಗ್ತಾರಂತೆ. ಪಾಪ ಅವಳಾದರೂ ಏನು ಮಾಡಬೇಕಲ್ವಾ, ನಮ್ಮ ಅಕ್ಕನೋ ಅಣ್ಣನೋ ಇದೇ ರೀತಿ ಆಗಿದ್ದರೆ ನಾವು ಅವರನ್ನ ಬೀದಿಯಲ್ಲಿ ಬಿಡ್ತಾ ಇದ್ವಾ. ಆ ಮಂಗಳಮುಖಿ ಮತ್ತೊಮ್ಮೆ ಹೇಳ್ತಾಳೆ, ಸರ್ಕಾರ ಅವರಿಗೆ 1% ಅಂತ ಮೀಸಲಾತಿ ಕೊಟ್ಟಿದ್ರು, ಯಾವ ಕಂಪನಿಯಲ್ಲಿ ಕೆಲಸ ಕೊಡ್ತಾರೆ ನೋಡಿ, ಕೇವಲ 2-3 ತಿಂಗಳಿಗೆ ಬೇರೆಯವರ ಕಾಟ ತಾಳಲಾರದೆ ಇವರೇ ಬಿಟ್ಟು ಬರ್ತಾರಂತೆ. ಯಾರಿಗೇ ಆಗಲಿ ತನ್ನ ಮೈಯನ್ನು ಮಾರಿಕೊಂಡು ಜೀವನ ಮಾಡಬೇಕಂತ ಆಸೆ ಯಾರಿಗೂ ಇರಲ್ಲ ಅಲ್ವಾ. ನಾನು ಆಕೆಯ ಬಳಿ ಇನ್ನೊಂದು ಬಾರಿ ಮನವಿ ಮಾಡಿದೆ, ನಾನು ನಿಮ್ಮ ಅದರಲ್ಲೇ ವಿಡಿಯೋ ಮಾಡ್ತೇನೆ, ದಯವಿಟ್ಟು ನಿಮ್ಮ ಕಷ್ಟವನ್ನು ಒಂದ್ಸಲ ಹೇಳಿ ಅಂತ. ಅದಕ್ಕೆ ಅವರು ಹೇಳಿದರು, ಅವರು ಎಲ್ಲ ರೀತಿಯಲ್ಲಿ ಸಹ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾಯಿತು, ಏನೂ ಪ್ರಯೋಜನ ಇಲ್ಲವೆಂದು. ಇವರೆಲ್ಲ ಮೆಜೆಸ್ಟಿಕ್ನ ಅಂಡರ್ ಪಾಸ್ನಲ್ಲಿ ಕಾಣಸಿಗುತ್ತಾರೆ. ಮೆಜೆಸ್ಟಿಕ್ನಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವ ಒಂದು ಅಂಡರ್ ಪಾಸ್ ಇದೆ, ಅದರಲ್ಲಿ ಮಧ್ಯಾಹ್ನ ಮೇಲೆ ಸಿಗುತ್ತಾರೆ. ಅಲ್ಲಿನ ಅಂಗಡಿಯವನೊಬ್ಬ ಹೇಳಿದ, ಇವರ ಜೊತೆ ವಾದ ಮಾಡುವುದು ಏನೂ ಪ್ರಯೋಜನವಿಲ್ಲವೆಂದು. ಆದರೆ ನಾನು ಅವರ ಜೊತೆ ವಾದ ಮಾಡಲು ಬಂದಿರಲಿಲ್ಲ, ಒಂದು ವಿಡಿಯೋ ಮಾಡಿ ಆ ವಿಡಿಯೋದಿಂದ ಅವರಿಗೇನಾದರೂ ಸಹಾಯ ಆದರೆ ಚೆನ್ನಾಗಿರುತ್ತೆ ಅಲ್ವಾ. ದಯವಿಟ್ಟು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಸರ್ಕಾರದ ಬಳಿ ಮುಟ್ಟುವವರೆಗೂ ಈ ವಿಡಿಯೋನ ಶೇರ್ ಮಾಡಿ.